ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ರೀ ಸಾಯಿರಾಮ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಧನವಶ ಜನವಶ ಸಂತಾನ ಇನ್ನು ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಶತಸದ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ 9900933345. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಪ್ರವಾಸಕ್ಕೆ ಹೋದಾಗ ನನ್ನ ನೆಚ್ಚಿನ ಟೀಚರ್ ತೂತನ್ನು ಕೆಸರು ಗದ್ದೆ ಮಾಡಿ ನನ್ನ ಗೂಟದಿಂದ ರಸ ತುಂಬಿಸಿ ರಾತ್ರಿ ಪೂರ್ತಿ ಸುಖ ಕೊಟ್ಟೆ. ನಾನು ರವಿ, ತರಗತಿಯ ನಾಯಕ. ಅವತ್ತು ನಮ್ಮ ಶಾಲೆಯಲ್ಲಿ ತರಗತಿಯ ಮಕ್ಕಳಿಗೆಂದು ಪ್ರವಾಸಕ್ಕೆ ಕೈಗೊಂಡಿದ್ದೆವು. ಒಟ್ಟು ಇದ್ದದ್ದು 21 ಜನವರಿ. ಅದರಲ್ಲಿ 11 ಜನವರಿ ಹುಡುಗರು ಮತ್ತು 10 ಜನವರಿ ಹುಡುಗಿಯರು. ನಮ್ಮೆಲ್ಲ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ನಮ್ಮ ನೆಚ್ಚಿನ ಲತಾ ಟೀಚರ್ಗೆ ಕಳಿಸಿದ್ದರು. ಬೆಳಿಗ್ಗೆ ಬೇಗನೆ ಹೊರಟೆವು. ಬೇಲೂರು, ಹಳೇಬೀಡು ಹಾಗೆ ಇನ್ನಿತರ ಸ್ಥಳಗಳಿಗೆ ಹೋಗುವಾಗ ಸಂಜೆ 5 ಆಯಿತು. ನಂತರ ರಾತ್ರಿ ಉಳಿದುಕೊಳ್ಳಲು ನಮಗೆ ತುಂಬಾ ಹತ್ತಿರವಿರುವ ನೂಕುರುಗುಡ್ಡ ಹೋಟೆಲ್ಗೆ ಹೋದೆವು. ಎಲ್ಲರ ಊಟ ಮುಗಿದ ನಂತರ, ತುಂಬಾ ಜನ ಮಕ್ಕಳಿದ್ದಾರೆ, ಇಲ್ಲೇ ಉಳಿದುಕೊಳ್ಳಲು ರೂಮ್ ಬೇಕು ಅಂತ ನಾನು ಮತ್ತು ಲತಾ ಟೀಚರ್ ಕೇಳಿದೆವು. ಮೇಡಮ್, 4 ರೂಮ್ ಖಾಲಿ ಇದೆ, ಒಂದು ರೂಮಿನಲ್ಲಿ 5 ಜನ ಇರಬಹುದು ಅಂದರು. ಸರ್, ಮಕ್ಕಳಲ್ವಾ, ಬಾಡಿಗೆ ಸ್ವಲ್ಪ ಕಡಿಮೆ ಮಾಡಬಹುದ ಕೇಳಿದರು. ಸರಿ ಮೇಡಮ್ ಅಂತ ಹೇಳಿದರು. ನಂತರ 20 ಜನರನ್ನು ರೂಮಿಗೆ ಕಲಿಸಿದವು. ಉಳಿದದ್ದು ನಾನು ಮತ್ತು ಲತಾ ಟೀಚರ್. ರವಿ, ನೀನು ಹುಡುಗರ ರೂಮಿನಲ್ಲಿ ಮಲಗು, ನಾನು ಹುಡುಗಿಯರ ರೂಮಿನಲ್ಲಿ ಮಲಗುತ್ತೇನೆ ಅಂದರು. ಅಷ್ಟರಲ್ಲಿ ಹೋಟೆಲಿನ ಓನರ್ ಬಂದು, ಮೇಡಮ್ ಆ ಕಡೆ ಒಂದು ಚಿಕ್ಕ ರೂಮಿದೆ, ಇಬ್ಬರು ಉಳಿಯಬಹುದು ಅಂದರು. ಆಗ ಟೀಚರ್, ರವಿ ಬಾ, ನಾವಿಬ್ಬರು ಆ ರೂಮಿನಲ್ಲಿ ಮಲಗೋಣ ಅಂದರು. ನನಗಂತೂ ತುಂಬಾನೇ ಖುಷಿಯಾಯಿತು. ಎಲ್ಲರ ಹತ್ತಿರ ಬೆಳಿಗ್ಗೆ 6 ಗಂಟೆಗೆ ಏಳಿ ಅಂತ ಹೇಳಿ ನಾನು ಮತ್ತು ಲತಾ ಟೀಚರ್ ರೂಮಿಗೆ ಹೋಗಿ ಬಾಗಿಲು ಹಾಕಿದ್ದೆವು. ರವಿ, ನಾನು ಸ್ನಾನ ಮಾಡಿ ಬರುತ್ತೇನೆ ಅಂದರು. ನನಗೆ ಟೀಚರ್ ಮೇಲೆ ತುಂಬಾ ಆಸೆ ಇತ್ತು. 2 ಮಕ್ಕಳಿದ್ದರೂ ಚೆನ್ನಾಗಿದ್ದಾಳೆ. ಟೀಚರ್ ಸ್ನಾನ ಮುಗಿಸಿ ಬಂದ ಮೇಲೆ ನಾನು ಸ್ನಾನ ಮಾಡಿ ಹೊರ ಬರುವಾಗ ಬೇಕು ಅಂತ ಒಳಗೆ ಚಡ್ಡಿ ಹಾಕೊಳ್ದೆ ಟವೆಲ್ ಇಟ್ಟುಕೊಂಡು ಬಂದೆ. ನನ್ನ ಗೂಟ 5 ಇಂಚು ಉದ್ದ ಇದೆ. ಸ್ನಾನ ಮಾಡಿ ಹೊರಗೆ ಬರುವಾಗ ಸ್ವಲ್ಪ ನಿಗುರಿಸಿಕೊಂಡು ಬಂದೆ. ಟವೆಲ್ ಒದ್ದೆ ಆಗಿದ್ದ ಕಾರಣ ನನ್ನ ಗೂಟದ ಅಚ್ಚು ಟೀಚರ್ಗೆ ಚೆನ್ನಾಗಿ ಕಾಣಿಸುತ್ತಿತ್ತು. ಲತಾ ಟೀಚರ್ಗೆ ನನ್ನ ಬೆಳೆದ ಗೂಟದ ಮೇಲೆ ಆಸೆ ಆಗಲಿ ಅಂತಾನೆ ತೋರಿಸುತ್ತಿದ್ದೆ. ಟೀಚರ್ ನನ್ನ ಗೂಟವನ್ನೇ ನೋಡುತ್ತಾ, ರವಿ ಏನು ಒಳಗೆ ಚಡ್ಡಿ ಹಾಕಿಲ್ವ ಅಂತ ಕೇಳಿ ನಕ್ಕಿದ್ದರು. ಅದು ಇರುವುದು ಒಂದೇ ಕಾಚ, ಬೆಳಿಗ್ಗೆ ಹಾಕಿಕೊಳ್ಳುತ್ತೇನೆ ಅಂದೆ. ಹೌದಾ, ನಾನು ಸಹ ನಿನ್ನ ಹಾಗೇನೆ ಅಂತ ಹೇಳಿ ನಗಾಡಿ, ಸರಿ ಬೆಳಿಗ್ಗೆ ಬೇಗ ಹೇಳಬೇಕು, ಮಲಗೋಣ ಬಾ ಅಂದರು. ಟೀಚರ್ ಗಂಡನನ್ನು ಕರೆದ ಹಾಗೆ ನನ್ನನ್ನು ಕರೆದಳು. ಕೂಡಲೇ ಚಡ್ಡಿ ಮತ್ತು ಅಂಗಿ ಹಾಕಿಕೊಂಡು ಮಲಗಿದೆ. ನನಗೆ ಟೀಚರ್ ದೇಹ ಬೇಕು ಅಂತ ತುಂಬಾನೇ ಆಸೆ ಆಗುತ್ತಿತ್ತು. ಮೆಲ್ಲಗೆ ಹತ್ತಿರ ಹೋಗಿ ಮಲಗಿದೆ. ಆಗ ಟೀಚರ್ ಅವಳ ಕಾಲನ್ನು ನನ್ನ ಮೇಲೆ ಹಾಕಿಬಿಟ್ಟಳು. ನನ್ನ ಮೈ ಜುಮ್ ಅಂತು. ಅವಳ ಗೆಜ್ಜೆ ಹಾಕಿಕೊಂಡಿರುವ ಕಾಲು ತುಂಬಾನೇ ಸುಂದರ. ನಾನು ನನ್ನ ಇನ್ನೊಂದು ಕಾಲನ್ನು ಅವಳ ಕಾಲ ಮೇಲೆ ಇಟ್ಟು ಮೆಲ್ಲಗೆ ಗೆಜ್ಜೆಯ ಜೊತೆಗೆ ಸವರಲು ಮಾಡಿದೆ. ಆಗ ಅವಳಿಗೆ ಸ್ವಲ್ಪ ನಿದ್ದೆ ಬಂದಿತ್ತು ಅನಿಸುತ್ತೆ. ನಾನು ಕಾಲು ಸವರುವಾಗ ಒಂದು ಕೈಯನ್ನು ನನ್ನ ಎದೆಯ ಮೇಲೆ ಇಟ್ಟಳು. ಆಗ ನನ್ನ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಲತಾ ಟೀಚರ್ ಆಗ ನನ್ನ ಹತ್ತಿರ, ನಾನು ಸಹ ನಿನ್ನ ಹಾಗೆ ಒಳಗೆ ಕಾಚ ಹಾಕಿಕೊಂಡಿಲ್ಲ ಎಂದಿದ್ದಳು. ನಾನು ಮೆಲ್ಲಗೆ ಟೀಚರ್ ಉಟ್ಟುಕೊಂಡಿದ್ದ ಸೀರೆಯನ್ನು ಎಳೆಯುತ್ತಾ ಮೊಣಕಾಲಿನ ತನಕ ಎತ್ತಿದೆ. ನಂತರ ಸ್ವಲ್ಪ ಸಮಯ ತಗೊಂಡು, ಜಾರಿಸುವುದು ಬೇಡ, ಒಳಗೆ ಕೈ ಹಾಕಿ ನೋಡೋಣ ಅಂತ ನಿಧಾನವಾಗಿ ಕೈ ಬಿಟ್ಟೆ. ಅದು ಒಳ್ಳೆಯ ಅತ್ತಿಯಂತೆ ಮೃದು. ಮುಟ್ಟಿದ್ದಕ್ಕೆ ನನ್ನ ಗೂಟ 90 ಡಿಗ್ರಿಯಂತೆ ನೆಟ್ಟಾಗಿತ್ತು. ಇನ್ನೇನು, ಅವಳ ತೂತಿಗೆ ಕೈ ಇಡಬೇಕು ಅನ್ನುವಷ್ಟರಲ್ಲಿ ಎಚ್ಚರಗೊಂಡಳು. ನಾನು ರಪ್ಪ ಅಂತ ಕೈ ತೆಗೆದೆ. ರವಿ ಏನು ಮಾಡುತ್ತಿದ್ದೀಯಾ ಅಂತ ಕೇಳಿ ರೂಮಿನ ಲೈಟ್ ಹಾಕಿದಳು. ಅವಳ ಸೀರೆ ಮೊಳಕಾಲಿನ ತನಕ ಬಂದದ್ದು ನೋಡಿ ಗೊತ್ತಾಯಿತು. ರವಿ, ನನ್ನ ಸಾಮಾನು ಮುಟ್ಟೋಕೆ ನೋಡುತ್ತಿದ್ದೀಯ ಕೇಳಿದಳು. ನನಗೆ ಭಯ ಆಯಿತು.
ಅದು ಅಲ್ಲ ಟೀಚರ್ ಅಂದೆ. ನನಗೆ ಗೊತ್ತು ನೀನು ನನ್ನ ಕಾಲನ್ನು ಸವರುತ್ತಾ ಸೀರೆ ಎತ್ತುತ್ತಿರುವುದು. ಬಾ ನನ್ನ ತುಲ್ನೆಕ್ಕು ಅಂದಳು. ನನಗೆ ಶಾಕ್ ಆಯಿತು. ಟೀಚರ್ ಅಂದೆ, ಬಾರೋ ನನ್ನ ಗಂಡನಿಂದ ನೆಕ್ಕಿಸಿಕೊಳ್ಳದೆ ತುಂಬಾ ದಿನ ಆಗಿತ್ತು. ಈ ರಾತ್ರಿ ನೀನೆ ನನ್ನ ಗಂಡ. ಬಾರೋ ನಿಕ್ಕಿ ನನಗೆ ಸುಖ ಕೊಡು ಅಂತ ಹೇಳಿ ಸೀರೆಯನ್ನು ಸೊಂಟದ ತನಕ ಎತ್ತಿ ಅವಳ ತೂತನ್ನು ನನಗೆ ತೋರಿಸಿ ಬಿಟ್ಟಳು. ಅಬಬ್ಬಾ, ಲತಾ ಟೀಚರ್ ತುಲ್ನಾ ಮೇಲೆ ಒಂದು ಚೂರು ಕೂದಲು ಇರಲಿಲ್ಲ. ಎಲ್ಲವನ್ನು ಬೋಳಿಸಿ ಸ್ವಚ್ಛ ಮಾಡಿದ್ದಳು. ಆಹಾ, ತುಟಿ ಬಿಡಿಸಿಕೊಂಡ ತುಲ್ ನೋಡಿ ನನ್ನ ತಲೆ ಕೆಟ್ಟು ಹೋಗಿ ಅವಳ ಕಾಲನ್ನು ಅಗಲ ಮಾಡಿ ಅವಳ ತುಲ್ಗೆ ಬಾಯಿ ಹಾಕಿ ನಾಲಿಗೆ ಆಡಿಸುತ್ತಾ ಇದ್ದೆ. ಆ ರವಿ ಅಂತ ನನ್ನ ತಲೆ ಹಿಡಿದುಕೊಂಡು ಗಟ್ಟಿಯಾಗಿ ಒತ್ತಿದ್ದಳು. ನಾನು ನಾಲಿಗೆ ಆಡಿಸುತ್ತಾ ತೂತಿನ ತುಟಿಗಳನ್ನು ಚೀಪತೊಡಗಿದೆ. ಅವಳ ನರಳಾಟ ಕ್ಷಣಕ್ಕೂ ಹೆಚ್ಚಾಯಿತು. ರವಿ, ನೆಕ್ಕು ಚೆನ್ನಾಗಿ ನೆಕ್ಕು, ಆ ತೂತು ನಿನ್ನದೇ ಕಣೋ, ರಸ ಕುಡಿಯೋ ಅಂದಳು. ನಾನು ಕಾಲು ಸವರುವಾಗಲೇ ಅವಳ ರಸ ಬಂದಿತ್ತು. ನಾನು ಸರ್ ಅಂತ ಎಳೆದು ಕುಡಿದೆ. ಅವಳು ಹಾ ಅನ್ನುತ್ತಾ ನನ್ನ ತಲೆ ಗಟ್ಟಿ ಮಾಡಿ ಹಿಡಿದು ಸೊಂಟ ಆಡಿಸಲು ಆರಂಭಿಸಿದಳು. ನಾನು ಅವಳ ಹಿಂದಿನ ತೂತನ್ನು ಬಿಡಲಿಲ್ಲ. ನಿಧಾನವಾಗಿ ಉಬ್ಜುತ್ತಾ ಮಧ್ಯ ಬೆರಳನ್ನು ಒಳಗೆ ತೂರಿಸಿ ಬಿಟ್ಟೆ. ಹಾ ರವಿ ಅಂದಳು. ಟೀಚರ್ ಗಂಡನ ಜೊತೆಗೆ ಮಾಡಿಸಿಕೊಳ್ಳದೆ ಎಷ್ಟೋ ದಿನ ಆಗಿತ್ತು ಅನಿಸುತ್ತೆ. ಯಾಕೆಂದರೆ ನಾನು ನೆಕ್ಕುವಾಗ ರಸ ಮತ್ತೆ ಮತ್ತೆ ಉಕ್ಕಿ ಬಂದು ಕೆಸರು ಗದ್ದೆಯಂತಾಗಿ ಬಿಟ್ಟಿತ್ತು. ರಸ ಅಂತೂ ಅಮೃತದಂತೆ ರುಚಿ. ನಾನು ರಸವನ್ನು ಕುಡಿದು ಟೀಚರ್ ನನ್ನ ಗೂಟ ನಿಗುರಿಕೊಂಡಿದೆ. ನಿಮ್ಮ ತೂತಿನೊಳಗೆ ನುಗ್ಗಿಸುವುದಾ ಕೇಳಿದೆ. ರವಿ, ಈ ರಾತ್ರಿ ನಾನು ನಿನ್ನ ಹೆಂಡತಿ, ಏನು ಬೇಕಾದರೂ ಮಾಡು ಅಂದಳು. ನಾನು ಕೂಡಲೇ ಚಡ್ಡಿ ಮತ್ತು ಅಂಗಿ ತೆಗೆದೆ. ಅವಳು ನನ್ನ ಗೂಟವನ್ನೇ ನೋಡುತ್ತಿದ್ದಳು. ಟೀಚರ್ ನಿಮ್ಮ ಸೀರೆ ಬಿಚ್ಚೋದ, ನಿಮ್ಮ ದೇಹದ ಸೌಂದರ್ಯವನ್ನು ಬರಿ ಮೈನಲ್ಲಿ ನೋಡಬೇಕು ಅಂದೆ. ನಾನು ಸೀರೆ ಬಿಚ್ಚಿ ರವಿಕೆ ತೆಗೆದೆ. ಅವಳು ಒಳಗೆ ಬಟ್ಟೆ ಕೂಡ ಹಾಕಿರಲಿಲ್ಲ. ಬಟ್ಟೆ ಇಲ್ಲದ ಅವಳ ದೇಹ ನೋಡಿ ನನ್ನ ಗೂಟ ಇನ್ನೂ ಬಿಗಿಯಾಯಿತು. ರವಿ, ಬಾರೋ ಬೇಗ ನುಗ್ಗಿಸಿ ಹೊಡಿ ಅನ್ನುತ್ತಾ ಕಾಲನ್ನು ತುಂಬಾ ಅಗಲ ಮಾಡಿ ಕೊಟ್ಟಳು. ನಾನು ಅವಳ ಮೈ ಮೇಲೆ ಮಲಗಿ ಮೊಳೆ ಹಿಡಿದುಕೊಂಡು ಕಪ್ಪು ತೊಟ್ಟಿಗೆ ಬಾಯಿ ಹಾಕಿ ಚೀಪಲು ಶುರು ಮಾಡಿದೆ. ರವಿ, ನಿಧಾನ ಕಣು, ಕಚ್ಚಬೇಡ ಅಂದಳು. ಅವಳ ಬಲ ಕೈನಿಂದ ನನ್ನ ಗೂಟ ಹಿಡಿದು ರಸ ಇಳಿಯುತ್ತಿದ್ದ ತೂತಿನ ಮೇಲೆ ಉಜ್ಜುತ್ತಾ ಗುರಿ ಮಾಡಿ ಇಟ್ಟು ಸೊಂಟ ಎತ್ತಿ ಬಿಟ್ಟಳು. ಮೊದಲೇ ಅವಳ ಸಾಮಾನ್ ಕೆಸರು ಗದ್ದೆಯಂತಾಗಿತ್ತು, ಹಾಗಾಗಿ ಸಲೀಸಾಗಿ ಒಳಗೆ ನುಗ್ಗಿ ಬಿಟ್ಟಿತ್ತು. ನಾನು ಆ ಟೀಚರ್ ಎಂದು ಅವಳ ಗಂಟಲಿಗೆ ಬಾಯಿ ಹಾಕಿ ನೆಕ್ಕಲು ಶುರು ಮಾಡಿದೆ. ರವಿ, ನನಗೆ ಹೊಡೆಯಲು ಕಷ್ಟ ಆಗುತ್ತೆ, ನೀನೇ ಏಟು ಹೊಡಿ ಅಂದಳು. ನಾನು ಮೃದುವಾದ ಎದೆ ಹಿಂಡುತ್ತಾ ಸೊಂಟ ಆಡಿಸಲು ಆರಂಭಿಸಿದೆ. ಟೀಚರ್ ನನ್ನನ್ನು ಅಪ್ಪಿಕೊಂಡು ರವಿ ಅನ್ನುತ್ತಾ ನನ್ನ ಬೆನ್ನು ಸವರುತ್ತಿದ್ದಳು. ತೂತಿನಿಂದ ರಸ ಇಳಿದ ಕಾರಣಕ್ಕೆ ನನ್ನ ಗಟ್ಟಿ ಬೀಜಗಳು ಬಡಿದು ದಪ್ ದಪ್ ಅಂತ ಸದ್ದು ಬರುತ್ತಿತ್ತು. ಗಂಡನಿಂದ ಅಗಲ ಮಾಡಿಕೊಂಡ ಟೀಚರ್ ತೂತು ತುಂಬಾನೇ ಸಡಿಲವಾಗಿತ್ತು. ನಾನು ನನ್ನ ಸೊಂಟದ ವೇಗ ಹೆಚ್ಚಿಸಿದೆ. ಅವಳು ಸಹ ನನ್ನ ಜೊತೆ ಸೊಂಟ ಆಡಿಸಲು ಶುರು ಮಾಡಿದಳು. ಏನು ನೀನು ನನ್ನ ಗಂಡನಿಗಿಂತ ಒಳ್ಳೆ ಸುಖ ಕೊಡುತ್ತಿದ್ದೀಯಾ ಅಂದಳು. ನನಗೆ ಆಗ ತುಂಬಾ ಖುಷಿಯಾಯಿತು. ರೊಚ್ಚಿಗೆದ್ದು ಹೊಡೆದೆ ನೋಡಿ, ಪಟ ಪಟ ಅಂತ ಎಡಬಿಡದೆ ಹೊಡೆದೆ. ನನ್ನ ಹೊಡೆತಕ್ಕೆ ಉದ್ರೇಕಳಾಗಿ ರವಿ ಅಂತ ನನ್ನ ತುಟಿ ಲಾಕ್ ಮಾಡಿ ಸೊಂಟ ಗಡ ಗಡ ನುಡಿಸಿ ರಸ ಸುರಿಸಿಬಿಟ್ಟಳು. ನಂತರ ಸ್ವರ್ಗ ಸುಖ ಕಣೋ ಅಂದು ಒಂದು ಮುತ್ತು ಕೊಟ್ಟು ಬೇಗ ನಿನ್ನ ರಸ ಬಿಡು ಅಂದಳು. ನಾನು ಅವಳನ್ನು ತಿರುಗಿಸಿ ಹಿಂದಿನಿಂದ ಗೂಟ ನುಗ್ಗಿಸಿ ಅವಳ ಮೈಮೇಲೆ ಮಲಗಿ ನಿಲ್ಲಿಸಿ ನಿಲ್ಲಿಸಿ ಹೊಡೆಯುವ ಏಟು ಹೊಡೆದೆ. ಅವಳ ಹಿಂದೆ ತುಂಬಾ ಮಾಂಸ ತುಂಬಿದ್ದ ಕಾರಣ ಒಳ್ಳೆ ಶಬ್ದ ಬರುತ್ತಿತ್ತು. ರವಿ, ಬೇಗ ರಸ ಬಿಡು, ನನಗೆ ಆಗುತ್ತಿಲ್ಲ ಅಂದಳು. ನಾನು ಸಲಿಗೆಯಿಂದ ಇರೇ ಒಂದು ನಿಮಿಷ ನೀನು ನನ್ನ ಹೆಂಡತಿ ಅಂದು ಜೋರಾಗಿ ಹೊಡೆದೆ. ನನಗೆ ಗೊತ್ತಿತ್ತು ಹಿಂದಿನಿಂದ ಹೊಡೆದರೆ ನನ್ನ ರಸ ಕೂಡಲೇ ಬರುತ್ತೆ ಅಂತ. ಆ ಟೀಚರ್ ರಸ ಬಂತು ಅಂದೆ. ರವಿ, ಒಳಗೆ ಬಿಡು ಅಂದಳು. ಅದು ಅದು ಟೀಚರ್ ಅಂದೆ. ಏನಾಗಲ್ಲ ಬಿಡು ಅಂದಳು.
ನಾನು ಅವಳ ಮೊಳೆಗಳನ್ನು ಗಟ್ಟಿಯಾಗಿ ಹಿಡಿದು ರಸವನ್ನು ಜ್ವಾಲಾಮುಖಿಯಂತೆ ಹಾರಿಸಿ ತೂತನ್ನು ಬಿಸಿ ಬಿಸಿ ಮಾಡಿದೆ. ನಂತರ ಗೂಟ ಹೊರತೆಗೆದು ಬಾರೆ ಸ್ವಚ್ಛ ಮಾಡಿಕೊಂಡು ಬರೋಣ ಅಂದೆ. ಬೇಡ ಕಣೋ, ಮಲಗು ಅಂದಳು. ನಿನ್ನ ಸಮಾನನ್ನು ನಾನೇ ಸ್ವಚ್ಛ ಮಾಡುತ್ತೇನೆ ಅಂದೆ. ಬೇಡ, ನನಗೆ ನಿದ್ದೆ ಬರುತ್ತಿದೆ ಅಂದಳು. ತೂತಿನೊಳಗೆ ಬಿಟ್ಟ ರಸ ಏನಾಗಿದೆ ನೋಡೋಣ ಅಂತ ಆಸೆ ಆಯಿತು. ಅವಳ ಕಾಲು ಅಗಲ ಮಾಡಿ ಬೆರಳಿನಿಂದ ತೂತನ್ನು ಅಗಲ ಮಾಡಿ ನೋಡಿದೆ. ಒಂದು ಚೂರು ರಸ ಹೊರಗೆ ಬರಲಿಲ್ಲ. ಅಷ್ಟರಲ್ಲಿ ನನ್ನ ಗೂಟ ಮತ್ತೆ ನಿಗುರಿತ್ತು. ನಾನು ಚರ್ಮ ಹಿಂದೆ ಮಾಡಿ ಅವಳ ತೂತಿಗೆ ನುಗ್ಗಿಸಿ ಅವಳ ಮೊಳೆಯ ಮೇಲೆ ಮುಖ ಇಟ್ಟು ಅವಳ ಮೈ ಮೇಲೆ ಮಲಗಿ ನಿದ್ದೆ ಮಾಡಿದೆ. ಫ್ರೆಂಡ್ಸ್, ಕತೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.